ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋನಲ್ಲಿ ರೀಸನ್ಸ್ ಫಾರ್ ರೆಕರೆಂಟ್ ಮಿಸ್ಕ್ಯಾರೇಜ್ ಅನ್ನ ನೋಡಿದ್ವಿ, ಅಂದರೆ ಏನೆಲ್ಲ ರೀಸನ್ಸ್ ಇಂದ ರೆಕರೆಂಟ್ ಆಗಿ ಮಿಸ್ಕ್ಯಾರೇಜ್ ಆಗ್ತಾ ಇದೆ, ಹಾಗೆಲ್ಲ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅನ್ನೋದನ್ನ ರೀಸನ್ಸ್ನ ತಿಳ್ಕೊಂಡ್ವಿ. ಈ ವಿಡಿಯೋನಲ್ಲಿ ಬರೀ ರೀಸನ್ಸ್ ಹೇಳ್ಬಿಟ್ರೆ ಸಾಕ, ಹೀಗೆಲ್ಲ ಈ ಪರ್ಟಿಕ್ಯುಲರ್ ರೀಸನಿಗೆ ನಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂದರೆ ಏನು ಮಾಡಬೇಕು, ಟ್ರೀಟ್ಮೆಂಟ್ ಏನು ಕೊಡ್ತಾರೆ, ಏನೆಲ್ಲ ಮಾಡೋದ್ರಿಂದ ನಾವು ಇದರಿಂದ ಹೊರಗಡೆ ಬರಬಹುದು, ನಾವು ನ್ಯಾಚುರಲ್ ಆಗಿ ಆಮೇಲೆ ಟ್ರೈ ಮಾಡ್ಬೋದು, ಈ ಮಿಸ್ಕ್ಯಾರೇಜ್ ಆಗೋದನ್ನು ತಡಿಬಹುದು ಅನ್ನೋದನ್ನು ಎಲ್ಲರ ಮನಸ್ಸಲ್ಲೂ ಅದು ಬಂದಿರುತ್ತೆ. ಯಾರಿಗೆ ಆಗ್ತಾ ಇರುತ್ತೆ ಆಬ್ವಿಯಸ್ಲಿ ಅವರಿಗಂತೂ ಬಂದಿರುತ್ತೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ, ಪ್ರತಿಯೊಂದು ರೀಸನಿಗೆ ಹೀಗೆ ಮಾಡೋದ್ರಿಂದ ಇದನ್ನು ಸಾರ್ಟ್ ಔಟ್ ಮಾಡ್ಕೋಬಹುದು, ರೋಲ್ ಔಟ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಬನ್ನಿ. ಸೊ ಫಸ್ಟ್ ರೀಸನ್ ಏನಿತ್ತು, ಡಿ ಎನ್ ಎ ಸ್ಪರ್ಮ್ ಡಿ ಎನ್ ಎದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋದು, ಆಯಿತಾ. ಸೊ ಆ ರೀಸನ್ನಿಂದ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅನ್ನೋದೇನಾದರೂ ನಿಮಗೆ ಡೌಟ್ ಇತ್ತು ಅಂತಂತಂತಂದರೆ ಆವಾಗ ಡಿ ಎನ್ ಎ ಫ್ರ್ಯಾಗ್ಮೆಂಟೇಷನ್ ಅಂತ ಮಾಡ್ತಾರೆ, ಆಯಿತಾ. ಸೊ ಡಿ ಎನ್ ಎ ಫ್ರ್ಯಾಗ್ಮೆಂಟೇಷನ್ ಮಾಡಿದಾಗ ಎವ್ರಿ ಲೆವೆಲಲ್ಲಿ ಡಿ ಎನ್ ಎದು ಕಂಪ್ಲೀಟ್ ಸ್ಟ್ರಕ್ಚರ್ನ ಅನಲೈಸ್ ಮಾಡಿ, ಡಿ ಎನ್ ಎನ ಕೂಡ ಅನಲೈಸ್ ಮಾಡಿ ನೋಡ್ತಾರೆ. ಓಕೆ, ಸೊ ಡಿ ಎನ್ ಎನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅನ್ನೋದು ನೀಟಾಗಿ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರೀಸನ್ನು ಬ್ಯಾಡ್ ಕ್ವಾಲಿಟಿ ಎಗ್ ಆರ್ ಸ್ಪರ್ಮ್. ನಿಮಗೇನಾದರೂ ಎಗ್ ಕ್ವಾಲಿಟಿ ಮೇಲೆ ಸ್ಪರ್ಮ್ ಕ್ವಾಲಿಟಿ ಮೇಲೆ ಡೌಟ್ ಇತ್ತು ಅಂತಂದರೆ ಕ್ಯಾರಿಯರ್ ಟೈಪ್ ಆಫ್ ಸ್ಯಾಂಪಲ್ ಸೆಲ್ಸ್ ಅಂತ ಮಾಡ್ತಾರೆ. ಸ್ಯಾಂಪಲ್ ಸೆಲ್ಸ್ ಅಂದರೆ ಅದೇ ಎಗ್ ಆ್ಯಂಡ್ ಸ್ಪರ್ಮ್ದು ಕ್ಯಾರಿಯರ್ ಟೈಪ್ನ ಚೆಕ್ ಮಾಡ್ತಾರೆ. ಸೊ ಏನು ಅಂತಂತಂದರೆ ತಾಯಿ ತಂದೆಯರ ಎಗ್ ಆ್ಯಂಡ್ ಸ್ಪರ್ಮ್ನಲ್ಲಿನೇ ಏನಾದರೂ ಡಿಫೆಕ್ಟ್ ಇತ್ತು ಅಂತಂದರೆ ನಿಮಗೆ ಈ ಟೆಸ್ಟ್ ಮಾಡಿಸಿದವಾಗ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ಟೆಸ್ಟ್ ಮಾಡಿಸಿದವಾಗ ಸಪೋಸ್ ಅದೇನಾದರೂ ಪಾಸಿಟಿವ್ ಬಂದು ಎಗ್ಗಲ್ಲೂ ಸ್ಪರ್ಮಲ್ಲೂ ಡಿಫೆಕ್ಟ್ ಇದೆ ಅನ್ನೋದೇನಾದರೂ ಗೊತ್ತಾಯಿತು ಅಂತಂತಂದರೆ ಫರ್ದರ್ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಮಿಸ್ಕ್ಯಾರೇಜು ಆಗ್ತಾನೆ ಹೋಗುತ್ತೆ. ಯಾಕಂದರೆ ಬಿತ್ತೋ ಬೀಜದಲ್ಲೇ ನಿಮಗೆ ಡಿಫೆಕ್ಟ್ ಇದೆ ಅಂತಂದವಾಗ ಮುಂದಕ್ಕೆ ಹೇಗೆ ಒಳ್ಳೆ ಗಿಡ ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಡೋನರ್ ಎಗ್, ಎಗ್ಗಲ್ಲಿ ಪ್ರಾಬ್ಲಮ್ ಇದ್ದರೆ ಡೋನರ್ ಎಗ್ ತೊಗೋಬೋದು, ಸ್ಪರ್ಮಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಡೋನರ್ ಸ್ಪರ್ಮ್ನ ತೊಗೋಬಹುದು. ಓಕೆ, ಅದನ್ನ ತೊಗೊಂಡು ನಾರ್ಮಲ್ ಆರ್ಟಿಫಿಷಿಯಲ್ ಆಗಿ ಇನ್ಸೆಮಿನೇಷನ್ ಮಾಡಿಸ್ಕೊಂಡು ಟ್ರೈ ಮಾಡ್ಬೋದು. ನೆಕ್ಸ್ಟ್ ರೀಸನ್ನು ಯುಟ್ರೈನ್ ಅನೋಮಲೀಸ್ ಬಗ್ಗೆ ಹೇಳಿದೆ, ಅಂದರೆ ಶೇಪ್ ಸೈಜು ಬಗ್ಗೆ ಹೇಳಿದೆ, ಆ್ಯಂಡ್ ಫೈಬ್ರಾಯ್ಡ್ಸ್ ಪಾಲಿಪ್ಸ್ ಏನಾದರೂ ಇತ್ತು ಅಂದ್ರೂ ಕೂಡ ಮಿಸ್ಕ್ಯಾರೇಜ್ ಆಗುತ್ತೆ ಅಂತಂತ ಹೇಳಿದೆ. ಸೊ ಇದನ್ನೆಲ್ಲ ರೋಲ್ ಔಟ್ ಮಾಡೋದಕ್ಕೆ ನಾರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅದರಲ್ಲೂ ಕೂಡ ಗೊತ್ತಾಗುತ್ತೆ, ಹೆಚ್ ಎಸ್ ಜಿ ಮಾಡ್ತಾರೆ, ಹೆಚ್ ಎಸ್ ಜಿನಲ್ಲೂ ಗೊತ್ತಾಗುತ್ತೆ ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಇದೆಯಾ ಅನ್ನೋದು ಹೆಚ್ ಎಸ್ ಜಿನಲ್ಲಿ ಗೊತ್ತಾಗುತ್ತೆ. ಇದನ್ನು ಬಿಟ್ಟು ಯೂಟ್ರಸ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದ್ದು ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂದರೆ ಲೈಕ್ ಸೆಪ್ಟಮ್ ಏನಾದರೂ ಇತ್ತು ಅಂತಂತಂದರೆ ನಿಮಗೆ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಥ್ರೂ ಗೊತ್ತಾಗುತ್ತೆ. ಇದೆಲ್ಲ ಒಳಗಡೆ ಏನಾದರೂ ಪ್ರಾಬ್ಲಮ್ ಇತ್ತು, ಯೂಟ್ರಸ್ ರಿಲೇಟೆಡ್ ಏನಾದರೂ ಎನೋಮಲೀಸ್ ಇದ್ದು ಅದರಿಂದ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂತಂದರೆ ಫಸ್ಟ್ ಥಿಂಗು ಸ್ಕ್ಯಾನಿಂಗ್, ಹೆಚ್ ಎಸ್ ಜಿ ಆ್ಯಂಡ್ ಹಿಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಮಾಡಿ ತಿಳ್ಕೊತಾರೆ. ಸೊ ಅದೇ ಸಿಟ್ಟಿಂಗಲ್ಲಿ ನಿಮಗೆ ಫಸ್ಟ್ಗೆ ಮಾತಾಡ್ತಾರೆ ಡಾಕ್ಟರ್ಸ್, ಆಯಿತಾ, ಮಾತಾಡ್ಬಿಟ್ಟು ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅಲ್ಲೇ ಸಾರ್ಟ್ ಔಟ್ ಮಾಡೋಕ್ಕೆ ಬರೋ ಹಾಗೆ ಇತ್ತು ಅಂತಂದರೆ, ರಿಮೂವ್ ಮಾಡೋಕ್ಕೆ ಬರೋ ಹಾಗೆ ಇತ್ತು ಅಂತಂದರೆ ಅದೇ ಸಿಟ್ಟಿಂಗಲ್ಲೇ ಅದೇ ಟೈಮಲ್ಲೇ ಆ ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತ ಹೇಳಿದೆ. ಸೊ ಯಾವಾಗ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇರುತ್ತೆ ಆವಾಗ ಸರ್ವೈಕಲ್ ಸ್ಟಿಚಸ್ ಹಾಕ್ತಾರೆ, ಸರ್ವೈಕಲ್ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ, ಅಂದರೆ ಸರ್ವಿಕ್ಸ್ಗೆ ಸ್ಟಿಚ್ ಹಾಕ್ತಾರೆ, ಆಯಿತಾ. ಯಾವಾಗ ಬಾಗಿಲು ಚೆನ್ನಾಗಿಲ್ಲ ಆವಾಗ ಏನು ಮಾಡಬೇಕು, ಬೋಲ್ಟ್ ಹಾಕಬೇಕು. ಓಕೆ, ಅದನ್ನೇ ಇದು. ಓಕೆ, ಸರ್ವೈಕಲ್ ಸ್ಟಿಚಸ್ ಹಾಕ್ತಾರೆ, ಸರ್ವೈಕಲ್ ಸ್ಟಿಚಸ್ ಹಾಕಿದ್ಮೇಲೆ ಈ ಥರ ಆಗುವಂತಹ ಅಂದರೆ ಅಬೋರ್ಷನ್ ಆರ್ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ಸು ತುಂಬ ಕಮ್ಮಿ ಆಗುತ್ತೆ. ಯಾವಾಗ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇರುತ್ತೆ ಆವಾಗ ಡಾಕ್ಟರ್ಸೇ ಅನಲೈಸ್ ಮಾಡಿ ಹಾಕ್ತಾರೆ. ನೆಕ್ಸ್ಟು ಮೆಡಿಕಲ್ ರೀಸನ್ಸ್ ಬಗ್ಗೆ ಹೇಳಿದೆ. ಮೆಡಿಕಲ್ ರೀಸನ್ಸಲ್ಲಿ ಥೈರಾಯ್ಡ್ ಆಗಿರ್ಬೋದು, ಹೈಪ್ರೊಲಾಕ್ಟಿನ್ ಆಗಿರಬಹುದು, ಶುಗರ್ ಆಗಿರಬಹುದು, ಬಿ ಪಿ ಆಗಿರಬಹುದು, ಇವೆಲ್ಲ ಮೆಡಿಕಲ್ ರೀಸನ್ಸ್ ಅಂಡರೇ ಬರುತ್ತೆ. ಸೊ ಲೋ ಹೆಚ್ ಬಿ, ಲೋ ವಿಟಮಿನ್ ಡಿ, ಇವೆಲ್ಲ ಮೆಡಿಕಲ್ ರೀಸನ್ಸ್, ಆಯಿತಾ. ಎಲ್ಲರೂ ಮೆಡಿಕಲ್ ರೀಸನ್ಸೇ, ಬಟ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂತಂದರೆ ಈ ಎಲ್ಲ ಹಾರ್ಮೋನ್ಸ್ ರಿಲೇಟೆಡ್ ಏನೇನೆಲ್ಲ ಇರುತ್ತೆ ಇದೆಲ್ಲ. ಸೊ ಈ ಥರದ ಸಿಚುವೇಷನ್ನಿಂದ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂತಂದರೆ ಥೈರಾಯ್ಡ್ ಕಂಟ್ರೋಲ್ ಮಾಡ್ಕೋಬೇಕು, ಅದಕ್ಕೆ ಮೆಡಿಸಿನ್ ಕೊಡ್ತಾರೆ, ಪ್ರೊಲಾಕ್ಟಿನ್ ಕಮ್ಮಿ ಆಗೋದಕ್ಕೆ ಮೆಡಿಸಿನ್ ಕೊಡ್ತಾರೆ, ಹೆಚ್ ಬಿ ಜಾಸ್ತಿ ಆಗೋದಕ್ಕೆ ನೀವು ಮನೆಯಲ್ಲೂ ಟ್ರೈ ಮಾಡ್ಬೋದು, ಜೊತೆ ಜೊತೆಗೆ ಮೆಡಿಸಿನ್ ಕೂಡ ಕೊಡ್ತಾರೆ, ಆ್ಯಂಡ್ ವಿಟಮಿನ್ ಡಿಗೂ ಕೂಡ ಶಾರ್ಟ್ಸ್ ಕೊಡ್ತಾರೆ, ಆ್ಯಂಡ್ ಶುಗರ್ ಎಲ್ಲ ನೀವೇ ಮಾಡ್ಕೋಬೇಕು, ಶುಗರ್ ಬಿ ಪಿ ಜಾಸ್ತಿ ಇತ್ತು ಅಂತಂತಂದರೆ ನೀವೇ ಕಂಟ್ರೋಲ್ ಮಾಡ್ಕೋಬೇಕು. ಓಕೆ, ಇದನ್ನೆಲ್ಲ ನೀವೇ ಮಾಡ್ಕೋಬೇಕು, ಅದಕ್ಕೂ ಮೆಡಿಸಿನ್ಸ್ ಕೊಡ್ತಾರೆ ಇಲ್ಲ ಅಂತಲ್ಲ. ಓಕೆ, ಅದಕ್ಕೂ ಮೆಡಿಸಿನ್ಸ್ ಕೊಡ್ತಾರೆ. ಈ ಫಸ್ಟ್ ಮೆಡಿಸಿನ್ ತೊಗೊಂಡು ಈ ಎಲ್ಲ ರೀಸನ್ಸ್ನ ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡಿ ಆದಮೇಲೆ ನೀವು ಮತ್ತೆ
ಟ್ರೈ ಮಾಡಬೇಕು ಮಗುಗೋಸ್ಕರ. ಓಕೆ, ಅಲ್ಲಿವರೆಗೂ ಮಾಡಬೇಡಿ. ನೆಕ್ಸ್ಟು, ಮೆಟರ್ನಲ್ ಇಮ್ಯೂನ್ ಸಿಸ್ಟಮ್ ರಿಜೆಕ್ಷನ್ನಿಂದ ನಿಮಗೇನಾದರೂ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂತಂದರೆ ಹೆಪರಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಓಕೆ, ಸೊ ಆ ಹೆಪರಿನ್ ಇಂಜೆಕ್ಷನ್ನಿಂದ ಈ ಇಮ್ಯೂನ್ ಸಿಸ್ಟಮ್ಮು ರಿಜೆಕ್ಷನ್ ಏನಾಗ್ತಾ ಇರುತ್ತೆ ಅದು ಆಗೋದಿಲ್ಲ. ಓಕೆ, ನೆಕ್ಸ್ಟ್ ರೀಸನ್ನು ಥ್ರೋಂಬೋಫಿಲಿಯಾ ಆರ್ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳಿದೆ. ಇದರಿಂದ ಏನಾದರೂ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂತಂತಂದರೆ ಆ ಟೈಮಲ್ಲಿ ಯೂಶಲಾಗಿ ಆಸ್ಪ್ರಿನ್ ಕೊಡ್ತಾರೆ. ಆಸ್ಪ್ರಿನ್ ಪಿ ಸಿ ಓ ಡಿ ಇದ್ದವ್ರಿಗೂ ಆಸ್ಪ್ರಿನ್ ಕೊಡ್ತಾರೆ, ನನಗೂ ಆಸ್ಪ್ರಿನ್ ಕೊಟ್ಟಿದ್ದರು. ಆಯಿತಾ, ಬ್ಲಡ್ ಕ್ಲಾಟಿಂಗಿಂದ ಮಿಸ್ಕ್ಯಾರೇಜ್ ಆಗಿದೆ ಅಂತಂತಂತಂದರೆ ಆಸ್ಪ್ರಿನ್ ರಿಲೇಟೆಡ್ ಮೆಡಿಸಿನ್ಸ್ನ ಕೊಡ್ತಾರೆ. ನೆಕ್ಸ್ಟು, ಕ್ರೋಮೋಸೋಮಲ್ ಎಬ್ನಾರ್ಮಲಿಟಿ ಇನ್ ಫೀಟಸ್ ಏನಾದರೂ ಇತ್ತು ಅದರಿಂದ ಮಿಸ್ಕ್ಯಾರೇಜ್ ಆಗಿದೆ ಅಂತಂತಂದರೆ ಏನು ಅಬೌಟ್ ಆಗಿರೋ ಟಿಶ್ಯೂ ಏನಿರುತ್ತಲ್ಲ ಅದರಲ್ಲಿ ಆ ಟಿಶ್ಯೂಯಿಂದ ಕ್ರೋಮೋಸೋಮಲ್ ಅನಾಲಿಸಿಸ್ ಮಾಡ್ತಾರೆ, ಲೈಕ್ PGS ಆರ್ PGD, ಅಂದರೆ ಪ್ರೀ ಇಂಪ್ಲಾಂಟೇಷನ್ ಸ್ಕ್ರೀನಿಂಗ್, ಪ್ರೀ ಇಂಪ್ಲಾಂಟೇಷನ್ ಡಯಗ್ನೋಸಿಸ್, ಇವೆರಡು IVF ಟೈಮಲ್ಲಿ ಮಾಡುವಂತಹ ಪ್ರೋಸೆಸ್ಸು. ಅದೇ ಥರ ಟೆಸ್ಟ್ಗಳನ್ನ ಮಿಸ್ಕ್ಯಾರೇಜ್ ಆದ ಮೇಲೆ ಮಾಡ್ತಾರೆ, ಸೊ ದ್ಯಾಟ್ ನಿಮಗೆ ಯಾ ಕ್ರೋಮೋಸೋಮಲ್ ಏನಂತಾರೆ ಎಬ್ನಾರ್ಮಲಿಟಿ ಇಂದ ನಿಮಗೆ ಮಿಸ್ಕ್ಯಾರೇಜ್ ಆಗಿದೆನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಆಯಿತಾ, ಸೊ ಆ ಥರ ಆಗಿತ್ತು ಅಂತಂತಂದರೆ ನೆಕ್ಸ್ಟ್ ನೀವು ಪ್ರಿಕಾಷನ್ಸ್ನ ತೊಗೋಬಹುದು. ನೆಕ್ಸ್ಟು, ಲೂಟಿಯಲ್ ಫೇಸ್ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿಯಿಂದ ಏನಾದರೂ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಯಿತು ಅಂತಂತಂತಂದರೆ ಅಡಿಷ್ನಲ್ ಪ್ರೊಜೆಸ್ಟ್ರಾನ್ ಕೊಡ್ತಾರೆ. ಪ್ರೊಜೆಸ್ಟ್ರಾನಲ್ಲಿ ತುಂಬ ವೆರೈಟೀಸ್ ಇದೆ, ನಿಮ್ಮ ಏನಂತಾರೆ ನಿಮ್ಮ ಸಿಚುವೇಷನ್ಸ್ ಮೇಲೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಮೇಲೆ ಯಾವ ಅಮೌಂಟಲ್ಲಿ ನಿಮಗೆ ಪ್ರೊಜೆಸ್ಟ್ರಾನ್ ಕೊಡಬೇಕು, ಯಾವ ಥರ ಟ್ಯಾಬ್ಲೆಟ್ಸ್ನ ಕೊಡಬೇಕು, ಜೆಲಟಿನ್ ಟ್ಯಾಬ್ಲೆಟ್ಸು, ಇನ್ನು ವೆಜೈನಾನಲ್ಲಿ ಇಟ್ಕೊಳ್ಳುವಂತಹ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡಬೇಕಾ, ಅಥವಾ ಓರಲ್ಲಾಗಿ ತೊಗೊಳ್ಳುವಂತಹ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡಬೇಕಾ, ಅಥವಾ ಇಂಜೆಕ್ಷನ್ ಒಂದು ವಾರಕ್ಕೆ ಆಗುವಂತಹ ಒಂದು ವಾರಕ್ಕೆ ಒಂದ್ಸತಿ ತೊಗೊಳ್ಳುವಂತಹ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ನ ಕೊಡಬೇಕಾ, ಅಥವಾ 15 ದಿವಸಕ್ಕೆ ಒಂದ್ಸತಿ ತೊಗೊಳ್ಳುವಂತಹ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ನ ಕೊಡಬೇಕಾ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಡಾಕ್ಟರ್ಸ್ ಡಿಸೈಡ್ ಮಾಡಿ ಕೊಡ್ತಾರೆ, ಸೊ ದ್ಯಾಟ್ ನಿಮ್ಗೆ ನೆಕ್ಸ್ಟ್ ಟೈಮು ಈ ಥರ ಮಿಸ್ಕ್ಯಾರೇಜು ಆಗದೇ ಇರೋ ಹಾಗೆ ತಡಿಬಹುದು. ನೆಕ್ಸ್ಟು, ಲೆಡ್ ಮರ್ಕ್ಯೂರಿ ಥರ ಕೆಮಿಕಲ್ಸ್ ಎಕ್ಸ್ಪೋಷರಿಂದ ನಿಮಗೇನಾದರೂ ಮಿಸ್ಕ್ಯಾರೇಜ್ ಆಗಿದೆ ಅನ್ನೋದಾದರೆ ಆ ಟೈಮಲ್ಲಿ ಅದನ್ನು ನೀವೇ ಬ್ಯೂಟಿ ಪ್ರಾಡಕ್ಟ್ಸು ಅಥವಾ ಪೊಲ್ಯೂಷನಿಂದ ಆಗಿದೆ ಅನ್ನೋದಾದರೆ ಅದನ್ನೆಲ್ಲ ನೀವೇ ಅವಾಯ್ಡ್ ಮಾಡಬೇಕು. ಸಿ, ಏನು ಗೊತ್ತಾ, ಕೆಲವೊಂದಿಷ್ಟು ಸಿಚುವೇಷನ್ಸ್ ಹೇಗಿರುತ್ತೆ ಅಂತಂತಂದರೆ ಎಷ್ಟು ಜನ ಹೆಣ್ಮಕ್ಕಳು ಕಲ್ಲು ಒಡೆಯೋದಕ್ಕೆ ಹೋಗಲ್ಲ, ಆಯಿತಾ, ಅಂಥವ್ರಿಗೆಲ್ಲ ಆರಾಮಾಗಿನೇ ಮಗು ಆಗಿರುತ್ತೆ. ಆಯಿತಾ, ಅದನ್ನು ಯಾರೂ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಅಂತೂ 9 ತಿಂಗಳವರೆಗೂ ಕೆಲಸ ಮಾಡಿರ್ತಾರೆ, ಅದು ಹೆವಿ ಕೆಲಸಗಳನ್ನೇ ಮಾಡಿರ್ತಾರೆ. ಕೆಲವೊಂದಿಷ್ಟು ಜನ ಆಫೀಸ್ ವರ್ಕೂ ಕೂಡ ಮಾಡಿರ್ತಾರೆ, ಕೆಲವೊಂದಿಷ್ಟು ಜನ ಬೆಡ್ ರೆಸ್ಟಲ್ಲಿರ್ತಾರೆ. ಪ್ರತಿಯೊಬ್ಬ ಹೆಣ್ಮಕ್ಕಳ ದೇಹದ ರಚನೆ ಡಿಫ್ರೆಂಟ್ ಆಗಿರುತ್ತೆ. ಆಯಿತಾ, ಅಯ್ಯೋ ಅವಳು 9 ತಿಂಗಳವರೆಗೂ ಕೆಲಸ ಮಾಡೋದು ನಿನಗಾಗಲ್ವಾ, ಈ ಥರ ಮಾತ್ರ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಿಚುವೇಷನ್ ಏನಿದೆ ಅನ್ನೋದನ್ನು ನೋಡಿಕೊಂಡು ಅದರ ತಕ್ಕನಾಗಿ ನೀವು ನಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಕೆಲವೊಂದಿಷ್ಟು ಅನ್ನೋನ್ ರೀಸನ್ಸ್ ಕೂಡ ಇರುತ್ತೆ, ಅದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ. ರೀಸನೇ ಗೊತ್ತಿಲ್ಲ ಅಂದಮೇಲೆ ಟ್ರೀಟ್ಮೆಂಟ್ ಏನಂತ ತೊಗೊಳ್ಳೋದು ಅಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬರ ದೇಹ ಡಿಫ್ರೆಂಟ್ ಆಗಿರುತ್ತೆ, ಡೋಂಟ್ ಕಂಪೇರ್, ಆ್ಯಂಡ್ ನಿಮಗೆ ಡಾಕ್ಟರ್ಸ್ ಏನು ಹೇಳಿದ್ದಾರೆ ಅದನ್ನು ಮಾತ್ರ ಫಾಲೋ ಮಾಡಿ. ಓಕೆ, ಇದಿಷ್ಟು ಹೋದ ವಿಡಿಯೋನಲ್ಲಿ ರೀಸನ್ಸ್ ಹೇಳಿದೆ. ಈ ವಿಡಿಯೋನಲ್ಲಿ ಟ್ರೀಟ್ಮೆಂಟ್ ಆರ್ ಟೆಸ್ಟ್, ಏನೆಲ್ಲ ಟೆಸ್ಟ್ಗಳು ಏನೆಲ್ಲ ಟ್ರೀಟ್ಮೆಂಟ್ಗಳು ಮಾಡೋದ್ರಿಂದ ನೀವು ಮಿಸ್ಕ್ಯಾರೇಜ್ ಆಗೋದನ್ನು ತಪ್ಪಿಸಬಹುದು, ನಿಮಗೆ ಮಿಸ್ಕ್ಯಾರೇಜ್ ಆಗೋದನ್ನು ತಪ್ಪಿಸ್ಬಹುದು ಅನ್ನೋದು ಈ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಇಷ್ಟೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.